ನಿನ್ನೆ ನಿಮ್ಮಂಗೆ ನಾನು ಬೆಂಗಳೂರಿನಲ್ಲಿ ಮಳೆ ಹೆಂಗಾಯಿತು ಅನ್ನೋದು ಮನೇಲಿ ಕುತ್ಕೊಂಡು ನೋಡಿದ್ದೆ ಅಷ್ಟೇ. ಭಾನುವಾರ ರಜೆ, ಬೆಳಗ್ಗೆದ್ದು ಆಫೀಸಿಗೆ ಹೊರಟ್ರೆ ಯಾವುದೋ ರಣರಂಗದಲ್ಲಿ ಬಂದಂಗೆ ಅನ್ನಿಸ್ತಾ ಇತ್ತು ದೃಶ್ಯ. ಕಾರ್ನಲ್ಲಿ ಬರ್ತಾ ಇದ್ದರೆ ಬಿದ್ದ ಮರಗಳು, ರೋಡೇ ಕಾಣದೇ ಇರುವಷ್ಟು ಎಲೆಗಳು, ಬಾಬಾ ಬಾಬಾ ಬಾಬಾ, ಅಂಥ ಮಳೆ ನಿನ್ನೆ. ಒಂದು ತಾಸು ಅಷ್ಟೇ ಸುರಿದಿತ್ತು. ಬೆಂಗಳೂರಿನ ಮಳೆ ಸಮಸ್ಯೆನೇ ಅದು. ಒಂದು ತಾಸು ದೊಡ್ಡ ಮಳೆ ಆಗಿಬಿಟ್ರೆ ಅರ್ಧ ದಿನ ಈ ಊರು ಸ್ತಬ್ಧ ಆಯಿತು ಅಂತ. ಅಲ್ಲೋಲ ಕಲ್ಲೋಲ ನೆನಪಿರಲಿ, ಇನ್ನೂ ಅಫೀಷಿಯಲಿ ಮುಂಗಾರು ಮಳೆ ಶುರುವಾಗಿಲ್ಲ, ಮುಂಗಾರು ಶುರುವಾಗಿಲ್ಲ ಇನ್ನು 4ನೇ ತಾರೀಕಿಂದ ಅಂತೆ. ನಿಸರ್ಗದ ಹತ್ರ ಏನು ಕ್ಯಾಲೆಂಡರ್ ಆಗಿರುತ್ತೆ. ಮುಂಗಾರು ಪೂರ್ವ ಮಳೆ ಇದು. ತತ್ತರಿಸೋಯ್ತು ಬೆಂಗಳೂರು, ಒಂದು ತಾಸು ಸುರಿದಿದ್ದ ಮಳೆ ಅಷ್ಟೆ. ಕಾಲುವೆಗಳ ಉಕ್ಕಿ ಹರಿದಿದ್ದೇನು, ಅಂಡರ್ ಪಾಸ್ಗಳ ಸಮುದ್ರ ಆಗಿದ್ದೇನು, ಎರಡು ಬಲಿ ತೆಗೆದುಕೊಳ್ತು ನಿನ್ನೆ ಮಳೆ. ಎರಡು ಪ್ರಾಣಗಳ ಹೋದು. ಜನರಿಗಾದ ಸಂಕಷ್ಟದ ಕಥೆಗಳು ನೂರಾರಿದ್ದ. ರಾಜ ಕಾಲುವೆಗಳು ತುಂಬಿ ಹರಿದು ಮನೆಯೊಳಗೆ ನುಗ್ಗಿ ಮನೆ ಅನ್ನೋ ಮನೆ ಪೂರ್ತಿ ಬೀದಿಗೆ ಬಂದು ನಿಂತಿತ್ತು. ಮನೆಯೊಳಗಿರೋ ವಸ್ತುಗಳೆಲ್ಲ ಎಷ್ಟೋ ಜನ ಬದುಕಿದೆಯಾ ಬಡ ಜೀವವೇ ಅನ್ಕೊಂಡ್ರು. ಆಲ್ ಓವರ್ ಬೆಂಗಳೂರು 200 ಮನೆ ಮರಗಳ ನೆಲಕ್ಕುರುಳಿದ್ರೆ ಕಬ್ಬನ್ ಪಾರ್ಕ್ ಒಂದರಲ್ಲೇ 150 ಮರಗಳು. ಕಬ್ಬನ್ ಪಾರ್ಕ್ ಬೇರೆ ಸಮೇತ ಕಿತ್ತು ಬಿದ್ದಿದ್ವು. ಕಬ್ಬನ್ ಪಾರ್ಕ್ನಲ್ಲಿ ನೋಡಿ ಮರ ಬಿದ್ದಿರೋ ದೃಶ್ಯ ಆಯಿತು. ಇದೆಲ್ಲದರ ಮಧ್ಯದಲ್ಲಿ ಭಾಳ ಅಂದರೆ ಭಾಳ ಬೇಜಾರಾಗಿದ್ದು ಆ ಕೆ ಆರ್ ಸರ್ಕಲ್ ಅಂಡರ್ ಪಾಸ್ನಲ್ಲಿ ಹುಡುಗಿ ಸತ್ತೋಗಿತ್ತು. ಕಾರ್ನಲ್ಲಿ ಸಿಕ್ಕಾಕ್ಕೊಂಡು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಭಾನುರೇಖಾ ಅಂತ. 22 ವರ್ಷ ವಯಸ್ಸು ಭಾನುರೇಖಾ, ಇನ್ಫೋಸಿಸ್ ಉದ್ಯೋಗಿ. ಈ ಪ್ರಗತಿ ನಗರದಲ್ಲಿ ಮನೆ ಅಂತೆ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಪ್ರಗತಿ ನಗರದಲ್ಲಿ ಮನೆ. ಅದೇ ಏರಿಯಾದಲ್ಲಿ ಒಂದು ಮನೆ ತಗೊಂಡಿದ್ಲಿಕ್ಕೆ, ಈಕೆನೇ ತಗೊಂಡಿದ್ಲು ಅಥವಾ ಮನೆಯವರೇನೋ ಆರ್ಥಿಕ ಸಹಾಯ ಮಾಡಿ ಎಲ್ಲ ಸೇರಿ ಒಟ್ಟಿಗೆ ತಗೊಂಡಿದ್ರು. ಆ ಮನೆ ತೋರಿಸೋದಕ್ಕೆ ಅಂತ ಊರಿಂದ ಜನರನ್ನು ಕರೆಸಿದ್ಲು. ತಂದೆ ತಾಯಿ ರಿಲೇಟಿವ್ಸ್ ಎಲ್ಲ ಇರಬೇಕು. ಬೆಂಗಳೂರಿಗೆ ಬಂದಿದ್ದಾರಲ್ಲ, ಆಂಧ್ರ ಪ್ರದೇಶ ಮೂಲ, ಬೆಂಗಳೂರಿಗೆ ಬಂದಾಗ ಬೆಂಗಳೂರು ತೋರಿಸೋದೊಂದು, ನಾವು ತೋರಿಸ್ತಿದ್ವಿ ಊರಿಂದ ಯಾರು ಬಂದರೆ. ಕಬ್ಬನ್ ಪಾರ್ಕು, ಲಾಲ್ಬಾಗು, ವಿಧಾನಸೌಧ, ಇಸ್ಕಾನು. ಹಾಗೆ ಇದೊಂದು ಕಾರ್ ಬಾಡಿಗೆಗೆ ತಗೊಂಡು, ಕ್ಯಾಬ್ ಬಾಡಿಗೆಗೆ ತಗೊಂಡು ಬೆಂಗಳೂರು ತೋರ್ಸಕ್ಕೆ ಕರ್ಕೊಂಡೋಗಿತ್ತು ಪಾಪ. ಭಾನುವಾರ ಬೇರೆ ನಿನ್ನೆ ಇಸ್ಕಾನ್ ನೋಡ್ಕೊಂಡು ವಾಪಸ್ ಹೋಗ್ತಿದ್ರಂತೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ. ದಾರಿಲಿ ಕೆ ಆರ್ ಸರ್ಕಲ್, ಕೆ ಆರ್ ಸರ್ಕಲ್ ಅಂದರೆ ನಿಮಗೆ ಗೊತ್ತಾಗುತ್ತೋ ಇಲ್ಲೋ, ನೀವು ಬೆಂಗಳೂರಿಗೆ ಬಂದಿದ್ದರೆ ವಿಧಾನಸೌಧದಿಂದ ಹಾಗೆ ಡೌನ್ ಹೋಗಿ ಬಲಗಡೆ ಲೋಕಾಯುಕ್ತ ಬರುತ್ತೆ, ಮುಂದೆ ಹೋದರೆ ಸಿಗದೆ ಕೆ ಆರ್ ಸರ್ಕಲ್ಲು. ವಿಧಾನಸೌಧದಿಂದ ಅರ್ಧ ಕಿಲೋಮೀಟ್ರು ಆಗುತ್ತೋ ಇಲ್ಲೋ, ಅಷ್ಟು ಹತ್ತಿರದಲ್ಲಿ ನಡೆದ ಘಟನೆ ಇದು. ವಿಧಾನಸೌಧದ ಪಕ್ಕದಲ್ಲೇ ಅನ್ನಬಹುದು, ವಿಧಾನಸೌಧದ ಮುಂದೆ ನಿಂತ್ಕೊಂಡ್ರೆ ಈ ಘಟನೆ ಆದಂಥ ಜಾಗ ಕಾಣಿಸುತ್ತೆ. ಕಬ್ಬನ್ ಪಾರ್ಕ್ ಪಕ್ಕದಲ್ಲಿ, ಕಬ್ಬನ್ ಪಾರ್ಕ್ ಪಕ್ಕದಲ್ಲಿ ಆಂಡರ್ ಪಾಸ್ ಇದೆ ಒಂದು, ನೃಪತುಂಗ ರೋಡ್ ಕಡೆ ಹೋಗೋದಕ್ಕೆ ಮಾಡಿದ್ದಾರೆ. ಮಳೆ ಈ ಟೈರ್ ಮುಳುಗಷ್ಟು ನೀರಿತ್ತಂತೆ ಅಂಡರ್ ಪಾಸ್ನಲ್ಲಿ, ದಾಟ್ಕೊಂಡು ಹೋಗುತ್ತೆ ಅಂತ ಡ್ರೈವರ್ ಒಳಗೆ ಹೋಗಿದ್ದಾನೆ ಹಂಗೆ ಅಂಡರ್ ಪಾಸಲ್ಲಿ. ಈ ಕಾರ್ಗಳ ಸಮಸ್ಯೆ ಸೈಲೆನ್ಸರ್ನಲ್ಲಿ ನೀರು ಹೊಕ್ಕಿಬಿಟ್ರೆ ಆಫ್ ಆಗಿಬಿಡುತ್ತೆ ಎಂಜಿನ್ನು, ಹಂಗೆ ಆಫ್ ಆಗಿಬಿಟ್ಟಿದೆ. ಅದೇನೋ ಕೂಕ್ಕಣ್ಣಂತ ಒಂದು, ಕೆಳಗಡೆ ಇಳಿಯಿರಿ ಕೆಳಗಡೆ ಇಳಿಯಿರಿ ಅಂತ. ಮಳೆ ಸುರಿತಾ ಇದೆ, ಹೆಂಗೆ ಕೆಳಗಡೆ ಇಳಿಯೋದು ಅಂತ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ದಾರೆ ಕೆಳಗೆ ಇಳಿಯೋಕ್ಕೆ. 3 ನಿಮಿಷದಲ್ಲಿ ಕಾರಿನ ಟೈರ್ ತನಕ ಇದ್ದ ನೀರು ಕಾರ್ ಮುಳುಗೋವಷ್ಟು ಆಗಿಬಿಟ್ಟಿದೆ. ಅಷ್ಟು ನೀರು ಬಂದುಬಿಟ್ಟಿದೆ, ಏನೂ ಮಾಡೋಕ್ಕಾಗಲಿಲ್ಲ ಅಂತಾರೆ. ಉಳಿದವರೆಲ್ಲ, ಡ್ರೈವರು ಹೊರಗೆ ಬಂದಿದ್ದಾನೆ, ಕಾರ್ನಲ್ಲಿದ್ದ 6 ಜನ ಹೊರಗೆ ಬಂದಿದ್ದಾರೆ, ಭಾನುರೇಖ ಒಬ್ಬಕ್ಕೆ ಒಳಗೆ ಸಿಕ್ಕಾಕೊಂಡಿತ್ತು. ಸುತ್ತ ಕಡೆ ಇದ್ದವ್ರು ತುಂಬ ಟ್ರೈ ಮಾಡಿದ್ದಾರೆ ತೆಗಿಯೋಕ್ಕೆ, ಆಗಲಿಲ್ಲ. ಹೊರಗೆ ಎಳೆದು ಅಲ್ಲೇ ಸೇಂಟ್ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಹಾಸ್ಪಿಟ್ಲ್ನವರೇನೋ ಸರಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅದು ಇದು ಅಂತಾರೆ, ಒಟ್ಟಿನಲ್ಲಿ ಬ್ರಾಡ್ ಡೆಡ್ ಅಂತ ಹೇಳ್ತಾರೆ. ತರ ಅಷ್ಟೊತ್ತಿಗೆ ಪ್ರಾಣ ಹೋಗಿತ್ತು ಅಂತ.
ಅದು ಒಂದು ಸಾವು ಆದರೆ ರಾಜ ಕಾಲುವೆಯಲ್ಲಿ ಜಾರಿ ಬಿದ್ದು ಇನ್ನೊಂದು ಸಾವು. ನೋಡಿ ಪಾಪ, ಪ್ರಗತಿ ನಗರದಲ್ಲಿ ಹೊಸ ಮನೆ ನೋಡೋದಕ್ಕೆ ಬಂದಂಥವ್ರು. ಕೆ ಪಿ ಅಗ್ರಹಾರ ಬ್ಯಾಟರಾಯನಪುರದ ಹತ್ರ ರಾಜ ಕಾಲುವೆಯಲ್ಲಿ ಮುಳುಗಿ 27 ವರ್ಷದ ಲೋಕೇಶ್ ಸಾವು. ಏನೋ ಮೆಡಿಸಿನ್ ತರಕ್ಕೆ ಮೆಡಿಕಲ್ ಶಾಪಿಗೆ ಹೋಗಿ ವಾಪಸ್ ಬರೋವಾಗಂತೆ. ಲೋಕೇಶ್ 27 ವರ್ಷ, ಎರಡು ಡೆತ್. ಲೋಕೇಶ್ ಸಾವಿನ ಬಗ್ಗೆ ಪ್ರತ್ಯಕ್ಷದರ್ಶಿ ವೆಂಕಟೇಶ್ ಮಾತಾಡೋದು ಕೇಳಿಸ್ಕೊಳ್ಳಿ. ಮಳೆ ಬಂದಾಗ ನೀರು ನಮ್ಮ ರೋಡಲ್ಲೆಲ್ಲ ಬಂದು ಮನೆಗೆಲ್ಲ ಬಂತು. ಆಗ ನಾವು ಹೊರಗಡೆ ಬಂದ್ವಿ ಮನೆ ನೀರು ಬಂದಾಗ. ಈ ಮೋರಿ ನೀರೆಲ್ಲ ಮನೆ ಒಳಗಡೆ ಬರ್ತಾಯಿತ್ತು. ಆವಾಗ ಈ ಮೋರಿ ಮೇಲೆಲ್ಲ ಫ್ಲೋ ಆಗ್ತಾಯಿತ್ತು ನೀರು. ಆಗ ಅವನು ಅಲ್ಲಿ ಆ ಕಡೆಯಿಂದ ಬಂದಿದ್ದಾನೆ, ಜಾಗ ನೋಡ್ದಾನೆ, ಅವನು ಒಳಗಡೆ ಬಿದ್ದಿದ್ದ. ನಮ್ಮನೆ ನೀರು ಬರ್ತಾಯಿತ್ತಲ್ವಾ, ಆ ನೀರು ಬರೋ ನಾವು ನೋಡ್ತಾಯಿದ್ವಿ ಯಾಕೆ ಬರ್ತಾಯಿದೆ ಈಗ ಅಂತ. ಆಗ ಈ ತಡೆಗೋಡೆ ಇರಲಿಲ್ಲ. ಈ ತಡೆಗೋಡೆ ಯಾವಾಗ ಮೊನ್ನೆ ಇದು ಹಾಕ್ಲಿಕ್ಕೆ ಹೊಡೆದಾಕಿದ್ರು, ನೀರು ನೆನ್ನೆ ಈ ಥರ ಅನಾಹುತ ಆಗೋಯ್ತು. ಫುಲ್ಲು ಭಾರಿ ಮಳೆ ಬಿರುಗಾಳಿ ಆ ಸಮಯದಲ್ಲಾಗಿದೆ. ಟಿ ವಿಲಿ ನಾನು ಈಗ ತಾನೇ ನೋಡಿದೆ ಲೋಕೇಶ್ ಅಂತ, 31 ವರ್ಷ ಅಂತ. ಏನು ಗೊತ್ತಾಗಲ್ಲ ಸರ್, ಫುಲ್ ಹರಿತಾ ಇರ್ತಾರೆ ನೀರು. ಎಲ್ಲ ನೀರು ಗಾಂಧಿನಗರ ಓಕ್ಲಿಪುರಂ ನೀರು, ಈ ಮೇಲ್ಗಡೆ ನೀರೆಲ್ಲ ಇದೇ ಲೈನಲ್ಲಿ ಬರುತ್ತೆ. ಈಗಲೂ ಇನ್ನು ಮುಂದಕ್ಕೆ ಆದರೆ ಇವರು ಎಚ್ಚೆತ್ಕೊಂಡ್ರೆ ಅನಾಹುತ ತಪ್ಪಿಸ್ಬೋದು. ಈ ಥರ ಆಗದಂಗೆ ಚಿಕ್ಕ ಚಿಕ್ಕ ತುಂಬ ಮಕ್ಕಳು ಓಡಾಡ್ತಾರೆ ಈ ರೋಡಲ್ಲಿ. ಇದೇ ರೋಡ್ ಇರೋದು ಬೇರೆ ಮಕ್ಕಳು ಇವರೆಲ್ಲ ಇದೇ ರೋಡ್ ಇರೋದು. ಸ್ವಲ್ಪ ಸರಿ ಮಾಡಿದ್ರೆ ಇಲ್ಲಿ ಈ ಹುಡುಗಂದು ಅಂದರೆ ಸಡನ್ಲಿ ಅಷ್ಟು ತುಂಬಿ ಹರಿತಿರುವಾಗ ಸಡ ಬಿದ್ದುಬಿಟ್ರೆ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ, ಕೊಚ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಭಾನುರೇಖಾದ ಹಂಗಲ್ಲ, ಅದು ಕಣ್ಣು ಮುಂದೆ ಆಗಿದ್ದು ಸಾವ್ರಿ. ಸುತ್ತು ಕಡೆ ಜನ ಇರ್ತಾರಲ್ಲಿ ಹೆಲ್ಪ್ಲೆಸ್ ಆಗಿ ನಿಂತ್ಕೊಂಡಂಗೆ. ಎಲ್ಲರೂ ಒಳಗೆ ಸಿಕ್ಕಾಕ್ಕೊಂಡಿದ್ರು. ಆವಾಗ ಮಣಿಕಂಠ ಮತ್ತು ನಟರಾಜ್ ಅಂತ ಇಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ಬಂದಿದ್ದಾರಲ್ಲಿ ಸಿಕ್ಕಾಕ್ಕೊಂಡಿದ್ದು ಗೊತ್ತಾಗಿ ಅವರು ಟ್ರೈ ಮಾಡಿದ್ದು ಅಂದರೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನಾಗಿ ಹೊರಗೆ ಹೇಳೋದು ರಕ್ಷಣೆ ಮಾಡೋದಕ್ಕೆ. ಇಷ್ಟೆಲ್ಲ ಜನ ಮಾಡಿದ್ರೂ ಬದುಕಿಸ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು. ಇವರಿಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ಮಣಿಕಂಠ ಮತ್ತು ನಟರಾಜ್ ಅಂತ. ಟ್ರಾಫಿಕ್ ಕಮಿಷನರ್ ಸಲೀಂ ಅವರು ಇವತ್ತೊಂದು ಪ್ರಶಂಸನಾ ಪತ್ರ ಕೊಟ್ಟಿದ್ದಾರೆ ಅವ್ರಿಗೆ. ಇವರಿಬ್ಬರು ಮತ್ತು ಇನ್ನೊಬ್ಬರು ಅವರು ಆ ಟೈಮ್ನಲ್ಲಿ ನೀರಿಗೆ ಹಾರಿ ತೆಗೆಯೋ ಪ್ರಯತ್ನ ಮಾಡಿರೋದೇ ಹೋಗಿದ್ದರೆ ಬಹುಶಃ ಅಲ್ಲಿ ನಾವು ಭಾರೀ ಮಳೆಗೆ ಕಾರಿನಲ್ಲಿ ಸಿಲುಕಿ 7 ಸಾವು ಅಂತ ಹೇಳಬೇಕಾಗ್ತಿತ್ತು. 1 ಸಾವು ಅಂತ ಹೆಂಗೆ ಹೇಳ್ತಿದ್ದೀವಲ್ಲ ಭಾನುರೇಖಾ ಅಂತ, 7 ಸಾವು ಅಂತ ಹೇಳಬೇಕಾಗ್ತಿತ್ತೇನೋ. ಇವರ ಟೈಮ್ಲಿ ಆ್ಯಕ್ಟ್ ಇಲ್ಲದೆ ಹೋಗಿದ್ದರೆ ಇವರಿಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ಸು ಇನ್ನೊಬ್ಬರು ಒಬ್ಬ ಡ್ರೈವರ್ ಮೀಡಿಯಾನ ರಿಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಟಿ ವಿಯ ಡ್ರೈವರು ಇವರೇ ವಿಜಯ್ ಅಂತ. ಮಳೆ ಸುದ್ದಿ ಕವರ್ ಮಾಡೋದಕ್ಕೆ ಎಲ್ಲ ಚಾನಲ್ನವ್ರು ಹೋಗಿದ್ದರು, ಇವರು ಕರೆಕ್ಟಾಗಿ ಅದೇ ಜಾಗದಲ್ಲಿದ್ದರು. ಸಾಮಾನ್ಯವಾಗಿ ಒಂದು ನಮ್ಮ ಏನಾದ್ರು ಅಸೈನ್ಮೆಂಟು ಅಂದರೆ ನಮ್ಮಲ್ಲಿಂದ ರಿಪೋರ್ಟರ್ ಹೋಗ್ತಾರೆ, ಕ್ಯಾಮ್ರಾಮ್ಯಾನ್ ಹೋಗ್ತಾರೆ, ಒಂದು ಆಫೀಸ್ದೊಂದು ಕಾರ್ ಇರುತ್ತೆ, ಕಾರಿಗೊಬ್ಬ ಡ್ರೈವರ್ ಇರ್ತಾರೆ. ಹಾಗೆ ಪಬ್ಲಿಕ್ ಟಿ ವಿಯ ಡ್ರೈವರ್ ವಿಜಿ ಇವರೂ ಕೂಡ ನೀರಿಗೆ ಹಾರಿ ಒಬ್ಬೊಬ್ಬರನ್ನೇ ಹೊರಗೆ ಎಳೆದಿದ್ದಾರೆ. 4 ಜನರನ್ನ ಹೊರಗೆ ಎಳೆದಿದ್ದು ಈ ವ್ಯಕ್ತಿ ಮಾಧ್ಯಮದವರು ಅನ್ನೋ ಕಾರಣಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಟೈಮ್ಲಿ ಆ್ಯಕ್ಟ್ ಮಾಡಿದ್ದಾರೆ. 4 ಜನರನ್ನು ಕಾರಿನೊಳಗೆ ಸಿಲುಕಿ ಒದ್ದಾಡ್ತಾ ಇದ್ದರು. ಅವ್ರಿಗೂ ಅನ್ಎಕ್ಸ್ಪೆಕ್ಟೆಡ್, ಅದು ತೀರಾ 3 ನಿಮಿಷದಲ್ಲಿ ಅಷ್ಟರ ಪರಿ ನೀರು ಬಂದುಬಿಡುತ್ತೆ ಅನ್ನೋದು ಅನಿರೀಕ್ಷಿತ. ಏನು ಮಾಡಬೇಕು ಗೊತ್ತಾಗದೆ ಒದ್ದಾಡ್ತಾ ಇರುವಾಗ ನೀರಿಗೆ ಹಾರಿ ಹೊರಗೆತ್ತಿದ್ದು ಇವರು ಪಬ್ಲಿಕ್ ಟಿ ವಿಯ ಕ್ಯಾಬ್ ಡ್ರೈವರ್ ವಿಜಿ. ಧನ್ಯವಾದಗಳನ್ನು ಹೇಳಬೇಕು ಅವ್ರಿಗೆ, ಅಭಿನಂದನೆಗಳನ್ನು ಹೇಳಬೇಕು ಆ ಟೈಮ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಇದು ಸಾವುಗಳ ಕಥೆ ಆಯಿತು. ನಷ್ಟಗಳು, ನಮ್ಮ ಮನೆಗೆ ನೀರು ನುಗ್ಗಿ ಅಕ್ಕಿ ಬೆಳೆ ಕೊಚ್ಕೊಂಡು ಹೋಯಿತು ಅಂತ ಆದಾಗಲೇ ಆ ಸಂಕಟ ಆಗುತ್ತೆ, ಅಕ್ಕಿ ಬೆಳೆ ಕೊಚ್ಕೊಂಡು ಹೋಗ್ಬಿಡ್ತು ಅಂತ. ಮಲ್ಲೇಶ್ವರಮ್ಮಲ್ಲಿ ಒಂದು ಕಡೆ ಚಿನ್ನದ ಅಂಗಡಿಗೆ ನುಗ್ಗಿ ಒಡವೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಒಡವೆಗಳು ಪುಣ್ಯಕ್ಕೆ ನಾನು ಎಲ್ಲ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಒಡವೆಗಳೇನು ಅಂತ ಅಂದ್ಕೊಂಡೆ. ಬೆಳ್ಳಿ ಮತ್ತು ಈ ಏನೋ ಚಿನ್ನದ ಕೋಟಿಂಗ್ ಬರುತ್ತಲ್ಲ ಆ ಥರದ ಒಡವೆಗಳು, ಮಾಲೀಕರು ಹೇಳೋದು 2 ಕೋಟಿ ವರ್ತ್ ಲಾಸ್ ಆಗಿದೆ ನಮಗೆ ಅಂತ. ನೋಡಿ ಅಲ್ಲಿ ತೆಗಿತಾ ಇದ್ದಾರೆ, 2 ಕೋಟಿ ವರ್ತ್ ಅಂತೆ ಲಾಸ್ ಆಗಿರೋದೆ. ಫರ್ನಿಚರು ಜುವೆಲ್ರಿ 50,000 ಹಾರ್ಡ್ ಕ್ಯಾಶ್ ಗಲ್ಲೆನಲ್ಲಿ ಇಟ್ಟಿದ್ದು. ಪ್ರಿಯಾ ಅಂತ ನಿಹಾನ್ ಜುವೆಲರಿ
ಮೇ 27ನೇ ತಾರೀಕು ಬಂದರೆ, ಈಗ 27ನೇ ತಾರೀಕು ಬಂದರೆ ಇವರು ವ್ಯಾಪಾರ ಶುರು ಮಾಡಿ ಒಂದು ವರ್ಷ ಆಗಿತ್ತು ಆ್ಯನಿವರ್ಸರಿ ಅಂಗಡಿದು. ದೊಡ್ಡ ಮಳೆ ಬಂದರೆ ನೀರು ನುಗ್ಗುತ್ತೆ ಅಂಗಡಿಗೆ ಅಂತ ಗೊತ್ತಿತ್ತಂತೆ. ಅಲರ್ಟ್ ಮಾಡ್ತಿದ್ರಂತ ಅವ್ರು, ಬಿ ಬಿ ಎಂ ಪಿಯವ್ರು, ಏನಾದ್ರು ಮಾಡಿ ಇಲ್ಲಿ, ಏನಾದ್ರು ಮಾಡಿ ಇಲ್ಲಿ ಅಂತ. ಏನು ಮಾಡಿದ್ರೂ ಕೇಳಲಿಲ್ಲ ಅಂತ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ 2 ಕೋಟಿ ಲಾಸು. ಕೇಳಿಸ್ಕೊಳ್ಳಿ ಅವ್ರು ಏನಿರ್ತಾರೆ ಅಂತ. ಎಲ್ಲ ಕಂಪ್ಲೀಟಾಗಿ ಕೊಚ್ಕೊಂಡು ಹೋಗ್ತದೆ. ಏನು ಮಾಡೋ ಸ್ಥಿತಿನಲ್ಲೂ ಇರಲಿಲ್ಲ. ಅಕ್ಕಪಕ್ಕದವರೆಲ್ಲರೂ ಇದ್ರು, ಎಲ್ಲರೂ ಹೆಲ್ಪ್ ಮಾಡಿದ್ರು, ಬಟ್ ಆ ಟೈಮಲ್ಲಿ ನಮ್ಗೇನು ಮಾಡೋಕ್ಕೂ ಆಗಲಿಲ್ಲ. ಸೊ ಎಲ್ಲ ನೀರಲ್ಲೇ ಹೋಗಿದೆ. ನಾ ಆಲ್ಮೋಸ್ಟ್ 1-2 ಕೋಟಿವರೆಗೂ ನಂದು ಸ್ಟಾಕ್ಸ್ ಹಾಕಿದೆ, ಎಲ್ಲ ಹೋಯ್ತು. 27th ಆದರೆ ಈ ಮಂತ್ ನನ್ನ ಆ್ಯನಿವರ್ಸರಿ ಇದೆ, ಅದಕ್ಕೂ ಸಹ ಏನು ಉಳಿದಿಲ್ಲ. ಆ ಥರ ಆಗೋಗಿದೆ, ಎಲ್ಲ ನೀರಲ್ಲಿ ಕೊಚ್ಚೋಯ್ತು ಮೇಡಮ್. ಅದು ನಾನು ಏನಂತ ಹೇಳಿ, 2.5 ಕೋಟಿವರೆಗೂ ಹೋಗಿದೆ. ತುಂಬಾನೇ ರೀಸೆಂಟ್ ಆಗಂತೂ ತುಂಬಾ ಸ್ಟಾಕ್ ಹಾಕಿದ್ದೆ, ತುಂಬಾನೇ ನಷ್ಟ ಆಗಿದೆ. ಅದನ್ನ ಹೇಳ್ಕೊಡೋದಕ್ಕೂ ಆಗಲ್ಲ, ಅಷ್ಟು ಬೇಜಾರಾಗಿದೆ. ಎಲ್ಲ ಕಂಪ್ಲೀಟಾಗಿ ಕೊಚ್ಕೊಂಡು ಹೋಗ್ತದೆ, ಏನು ಮಾಡ. ಈಗ ಇದೆಲ್ಲ ಆದ್ಮೇಲೆ ಮಳೆ, ದೊಡ್ಡ ಮಳೆ ಬಂದರೆ ಯಾವ್ಯಾವ ಅಂಡರ್ ಪಾಸ್ ಅಲ್ಲಿ ನೀರು ನಿಂತ್ಕೋಬಹುದು ಅಂತ ಒಂದು ಸರ್ವೆ ಮಾಡ್ತಾ ಇದ್ದಾರೆ. ನಿನ್ನೆ 30-40 ಕಿಲೋಮೀಟರ್ ಪರ್ ಅವರ್ನಲ್ಲಿ ಗಾಳಿ ಬೀಸಿರೋದು. ಗಾಳಿ ಬೀಸ್ತು, ಗಿಡ ಮರಗಳ ಎಲೆಗಳ ಉದುರಿದ್ವು, ನೀರಿನಲ್ಲಿ ಹರ್ಕೊಂಡು ಹೋಗಿ ಆ ಎಲೆಗಳು ಚರಂಡಿ ಸೇರ್ಕೊಂಡ್ವು, ಆ ಎಲೆಗಳ ಹರಿಯೋ ನೀರನ್ನು ಬ್ಲಾಕ್ ಮಾಡಿದ್ವಂತೆ. ಚರಂಡಿಗಳ ಬ್ಲಾಕ್ ಆದಾಗ ರಸ್ತೆಗೆ ನೀರು ಬಿದ್ದಿದೆ. ಹೀಗೆ 18 ಅಂಡರ್ಪಾಸ್ಗಳು ರಿಸ್ಕ್ನಲ್ಲಿದ್ದಾವೆ ಅಂತ ಹೇಳ್ತಾರೆ. ಡೇಂಜರಸ್ ಸ್ಥಿತಿಯಲ್ಲಿ 18 ಅಂಡರ್ಪಾಸ್ಗಳಿದ್ದಾವಂತೆ. ಅವುಗಳನ್ನು ಕ್ಲೋಸ್ ಮಾಡಿ ರಿಪೇರಿ ಮಾಡ್ತಾರಂತೆ, ಮುಂದಿನ ಮಳೆಯ ವೇಳೆಗೆ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ. ಡಿ ಕೆ ಶಿವಕುಮಾರ್ ಮಾತಾಡಿದ್ರು, ಆರ್ ಅಶೋಕ್ ಮಾತಾಡಿದ್ರು, ತುಷಾರ್ ಗಿರಿನಾಥ್ ಮಾತಾಡಿದ್ರು, ನಮ್ಮ ಬಿ ಬಿ ಎಂ ಪಿ ಆಯುಕ್ತರವರು. ಕೇಳಿಸ್ಕೊಳ್ಳಿ. ನಿನ್ನೆ ರಾತ್ರಿಯಿಂದ ಅವೆಲ್ಲ ಪಿನ್ ಪಾಯಿಂಟ್ಸ್ ಏನೇನಿದೆ, ಆ ಪಿನ್ ಪಾಯಿಂಟ್ಸ್ ಎಲ್ಲ ಇದು ಪ್ರತಿ ಮಳೆ ಬಂದಾಗೆಲ್ಲ ಈ ರೀತಿ ಆಗ್ತಾ ಇದೆ, ಇದು ದುರದೃಷ್ಟಕರ. ನಾವು ನಾಗರಿಕರು ಇಲ್ಲಿ ಇರ್ಬೋದು, ಹಳ್ಳಿಲೇ ಇರ್ಬೋದು, ಇದು ಬೆಂಗಳೂರು ನಗರ ಒಂದೇ ಅಲ್ಲ, ನಮಗೆ ಈ ರಾಜ್ಯದಲ್ಲಿ ಕಾಲೇಜುಗಳ ಪಕ್ಕ ಇವೆಲ್ಲ ನಾವು ಬಹಳ ಜಾಗೃತರಾಗಿ ನಾವು ಇರಬೇಕು. ಸೊ ಹಿಂದೆ ನರಂ ಯೋಜನೆ ಅಂತ ಕೇಂದ್ರ ಸರ್ಕಾರದವರು ಬಹಳ ಸಹಾಯ ಮಾಡ್ತಿದ್ರು. ಈಗ ಕೂಡ ನಾವು ಕೇಂದ್ರ ಸರ್ಕಾರದ ಕೆಲವು ಅನೇಕ ಯೋಜನೆಗಳು ನಗರಗಳಿಗಿದೆ, ಅದು ಏನ್ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದೆಲ್ಲ ಸ್ವಲ್ಪ ಎಲ್ಲ ನಾವು ಮತ್ತೆ ನೋಡ್ತೇವೆ. ಅಂಡರ್ ಪಾಸ್ಗಳು ಸುಮಾರು 18 ಅಂಡರ್ಪಾಸ್ ಇಲ್ಲೂ ಇದೆ. ಹೊರಗಡೆ ಬೆಂಗಳೂರಿನ ಹೊರಗಡೆ ಕೂಡ ಹುಬ್ಳಿ ಧಾರವಾಡ ಇರ್ಬೋದು, ಬೇರೆ ಬೇರೆ ಕಡೆ ಈ ರೀತಿ ಅಂಡರ್ ಪಾಸ್ ನಾನು ಗಮನಿಸಿದ್ದೇನೆ. ಮಳೆ ಬಂದಿದೆ ಇಡೀ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಲ್ಲೂ ಕೂಡ ಬಹಳ ಅನಾಹುತ ಆಗಿದೆ. ಸಾವಾಗಿರುವಂತದ್ದು ಬಹಳ ದುರ್ದೈವ, ಅದರಲ್ಲೂ ಅಂಡರ್ ಪಾಸ್ ಅಲ್ಲಿ ಆಗಿರತಕ್ಕಂತ ಒಂದು ಸಾವು ನಿಜಕ್ಕೂ ಸರ್ಕಾರದ ಮತ್ತು ಕಾರ್ಪೊರೇಷನ್ನ ಕಣ್ಣನ್ನು ತೆರೆಸಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ಆದರೂ ಕೂಡ ಇಡೀ ಕರ್ನಾಟಕದಲ್ಲಿ ಆಗಿರತಕ್ಕಂಥ ಬೆಳೆ ಹಾನಿ ಇರ್ಬೋದು, ರಸ್ತೆಗಳು ಹಾಳಾಗಿರುವಂಥದ್ದು ಇರ್ಬೋದು, ಇದರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಸಭೆ ಕರಿಬೇಕಾಗ್ತದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಅಧ್ಯಕ್ಷರು ಅವರು, ಕರ್ನಾಟಕ ರಾಜ್ಯದ ಈ ಡಿಸಾಸ್ಟರ್ ಏನಾಗಿದೆ ಅದ್ರ ಬಗ್ಗೆ. ನಮ್ಮ ಪ್ರಕಾರ 100 ಇತ್ತು, ಅದರಲ್ಲಿ 115 ಆಗೋಗಿದೆ, 24 ಕಡೆಗೆ ಉಳ್ಕೊಂಡಿದೆ. ಅದರಲ್ಲಿ ಕೂಡ ತಾತ್ಕಾಲಿಕ ವ್ಯವಸ್ಥೆ ಮಾಡಿದೀವಿ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ಇದು ನೋಡಿ, ಈ ಅಂಡರ್ ಪಾಸಸ್ಗೆ ನೀರು ನಿಲ್ಲುವುದು, ಅಷ್ಟು ಪ್ರಮಾಣಕ್ಕೆ ಮಳೆ ಬಂದು ನಿಲ್ಲುವುದು ಇತ್ಯಾದಿ ಇದೆ, ದಟ್ ಕ್ಯಾನ್ ನಾಟ್ ಬಿ ನೈಟ್. ಬಟ್ ಅದರಿಂದ ನಮ್ಮ ಸಂಚಾರಕ್ಕೆ ಇರ್ತಕ್ಕಂಥ ಸ್ಥಳಗಳು ಏನಿವೆ ಈಗಾಗಲೇ ಅದನ್ನು ಟ್ಯಾಕಲ್ ಮಾಡಲಾಗಿದೆ. ಈಗ ಇನ್ನು ಮುಂದೆ ಆಗಬಾರ್ದು ಇದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.